ಇವತ್ತು ಅನೇಕ ವಿಚಾರಗಳನ್ನು ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಏಳು ಮುಖೇನ ಇಲ್ಲೋ ಒಂದು ಕಡೆ ತೇಜೋವಧಿ ಮಾಡುವಂಥ ಕೆಲಸ ಆಗ್ತಾ ಇತ್ತು. ನಾವು ಪಕ್ಷದಲ್ಲಿದ್ದೇವೆ, ಪಕ್ಷ ಇವತ್ತು ನಮಗೆಲ್ಲ ರೀತಿಯ ಅಧಿಕಾರವನ್ನು ಕೊಟ್ಟಿದ್ದಾರೆ, ಹಾಗಾಗಿ ನಾವು ಪಕ್ಷ ಬಿಡೋ ಪ್ರಶ್ನೆನೇ ಇಲ್ಲ. ಇದನ್ನು ಯಾರೋ ಸುಮ್ಮನೆ ಸುಳ್ಳು ಸುದ್ದಿ ಹೇಳೋದು, ಎಲ್ಲೋ ಒಂದು ಕಡೆ ಇದು ಮಾಡೋದು, ಅಪಪ್ರಚಾರಗಳು ಮಾಡೋದು ಮುಂದೆ ಆಗಬಾರ್ದು. ಪಕ್ಷದಲ್ಲಿ ಇರೋ ತನಕ ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತೇವೆ, ಇಲ್ಲ ಅಂದಿದ್ರು ಸಹ ರಾಜಕೀಯದಿಂದ ನಿವೃತ್ತಿಯಾಗಿ ಮನೆಯಲ್ಲಿರ್ತೇವೆ. ಸೊ ಇದನ್ನು ಇವತ್ತು ತಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಯಾರು ಯಾರೇ ಬಂದು ಯಾರೇ ಏನು ಹೇಳಿದ್ರು ಕೂಡ ನಾವು ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ, ಮುಂದೆನೂ ಕೂಡ ಅದು ಮುಂದುವರ್ಸ್ಕೊಂಡು ಹೋಗ್ತೇನೆ. ಇವತ್ತು ಪಕ್ಷ ಇವತ್ತು ಎಲ್ಲವನ್ನೂ ಕೂಡ ಕೊಟ್ಟಿದೆ, ನಮಗೆ ಸಾಕಷ್ಟು ಗೌರವವನ್ನು ಕೊಟ್ಟಿದೆ. ಇವತ್ತು ಅನೇಕ ವೇದಿಕೆಗಳಲ್ಲಿ ಪ್ರಮುಖವಾಗಿ ಇವತ್ತು ನಮಗೆ ಭಾಷಣ ಮಾಡುವಂಥದ್ದು ಇರ್ಬೋದು, ವಿಧಿಕವಾಗಿ ವೇದಿಕೆ ಹಂಚಿಕೊಳ್ಳುವಂಥದ್ದು ಇದು. ಇವತ್ತು ಅನೇಕ ಬಾರಿ ನರೇಂದ್ರ ಮೋದಿಯವರ ವೇದಿಕೆ ಹಂಚಿಕೊಳ್ಳುವಂಥ ವೇದಿಕೆ ಹಂಚಿಕೊಳ್ಳೋ ಇದರಲ್ಲಿ ಕೂಡ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಮಿತ್ ಶಾ ಜಿಯವರೇ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಮಗೆಲ್ಲವನ್ನು ಕೊಟ್ಟ ಮೇಲೆ ನಮ್ಗೆ ಇನ್ನೂ ಹೆಚ್ಚು ಆಸೆಗಳೇನಿಲ್ಲ. ಹಾಗಾಗಿ ಇವತ್ತು ಮಂತ್ರಿ ಆಗಿರೋದಾಗಿದೆ, ಮಂತ್ರಿ ಜವಾಬ್ದಾರಿ ಕೆಲಸ ಮಾಡಿದ್ದೀವಿ. ಇವತ್ತು ಪಕ್ಷ ಶಾಸಕರಾಗಿ ನಮ್ಮ ಜನ ಆಯ್ಕೆ ಮಾಡಿದರೆ ಪಕ್ಷದಲ್ಲಿರ್ತೀವಿ, ಪಕ್ಷ ಏನು ನಮಗೆ ಹೇಳ್ತಾರೆ ಅದನ್ನು ನಡ್ಕೊಂಡು ಹೋಗುವಂಥ ಕೆಲಸ ಇವತ್ತು ಮಾಡ್ತೀವಿ. ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ, ಅದನ್ನು ಸ್ವಾಗತ ಮಾಡಲಿಕ್ಕೆ ಅನೇಕ ವಿಚಾರಗಳನ್ನು ನಮ್ಮ ಅಧ್ಯಕ್ಷರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಅದನ್ನು ಕಾಯವಾಚ ಮನಸ್ಸ ಮಾಡುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ ಕೂಡ ಪಕ್ಷವನ್ನು ಸಂಘಟನೆ ಕೆಲಸ ಇಡೀ ರಾಜ್ಯದಲ್ಲಿ, ಇಡೀ ಬೆಂಗಳೂರು ನಗರದಲ್ಲಿ ನಾವು ನಮ್ಮ ಇವರೆಲ್ಲರ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಮ್ಗೆ ಆಹ್ವಾನ ಬಂದಿಲ್ಲ. ಯಾರು ನಾನು ಇದುವರೆಗೂ ಒಬ್ಬರ ಹತ್ರ ಮಾತಾಡಿಲ್ಲ ರೀ, ಯಾರ ಹತ್ರ ಮಾತಾಡೋಂಥ ಪ್ರಶ್ನೆನೂ ಇಲ್ಲ. ನಾವು ಇಲ್ಲಿ ಬಂದಿದ್ದೀವಿ, ಇಲ್ಲಿದ್ದೀವಿ. ನಾನು ಯಾರ ಹತ್ರ ಒಬ್ಬರ ಹತ್ರ ಇದುವರೆಗೆ ಮಾತಾಡಿದೆ ಅಂತ ಒಬ್ಬರು ಯಾರೋ ಹೇಳಿ. ಅಲ್ಲ, ಸೋಮಣ್ಣವರು ಕೂಡ ನಾನು ಕೂಡ ಮಾತಾಡಿದ್ದೀನಿ. ಸೋಮಣ್ಣ ಕೂಡ ಅದು ಯಾವ ರೀತಿಯಲ್ಲಿ ನೀವು ಅರ್ಥೈಸಿ ಹೇಳಿದ್ರೆ ಗೊತ್ತಿಲ್ಲ. ಆಯ್ತಾ, ಈಗ ಅಶೋಕ್ ಅವರು ಕೇಳಿದ ತಕ್ಷಣ ಈಗ ಹೇಳಿದ್ರು, ಇವತ್ತು ಬೆಳಿಗ್ಗೆ ಅವ್ರ ಮನೆಗೆ ಕೂಡ ಹೋಗಿದ್ರು, ಅನೇಕ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ ಅನ್ನೋ ಮಾತನ್ನು ಹೇಳಿದ್ರು. ಇದು ಏನೋ ಒಂದು ರೀತಿ ಗೊಂದಲ ಸೃಷ್ಟಿ ಮಾಡಬೇಕು ಅನ್ನೋದು ಅವರ ಅನಿಸಿಕೆ, ಹಾಗಾಗಿ ಅದನ್ನು ಮಾಡ್ತಾ ಇರ್ತೀನಿ. ಇದು ಗೊಂದಲ ಸೃಷ್ಟಿ ಆಗಬಾರ್ದು, ಇದಕ್ಕೆ ಇವತ್ತೇ ತೆರೆ ಹೇಳುವಂಥ ಕೆಲಸ ಆಗಬೇಕು. ಮತ್ತೆ ಸುದ್ದಿ ಮಾಧ್ಯಮದಲ್ಲಿ ಹಾಕಿದ್ರೆ ಖಂಡಿತವಾಗಿ ನಾವು ಬೇರೆ ನಿರ್ಧಾರಗಳನ್ನ ತಗೊಂಡ್ಬೇಕು. ದಯಮಾಡಿ.